ಕಾಂಗ್ರೆಸ್ ಶಾಸಕರ ಖರೀದಿಗೆ ನೂರು ಕೋಟಿ ಆಫರ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ಬಿ ಜೆ ಪಿ ದೂರು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಗೆ ಬಿ ದೂರು ನೀಡಿದೆ ಮಾಜಿ ಎಂ ಎಲ್ ಸಿ ಡಾಕ್ಟರ್ ಅಶ್ವಥ್ ನಾರಾಯಣಗೌಡರಿಂದ ದೂರು ಸಲ್ಲಿಕೆಯಾಗಿರುವಂಥದ್ದು ಕಾಂಗ್ರೆಸ್ ಶಾಸಕರು ಪಕ್ಷ ಬಿಟ್ಟು ಬರಲು ಬಿ ಜೆ ಪಿ ಆಫರ್ ನೀಡಿದೆ ತಲಾ ನೂರು ಕೋಟಿ ಆಫರ್ ಅಂತ ಶಾಸಕ ಗಣಿಗ ಆರೋಪಿಸಿದ್ದಾರೆ ಅವರ ಆರೋಪ ಆಧಾರ ರಹಿತ ದುರುದ್ದೇಶದಿಂದ ಕೂಡಿದೆ ಹೀಗಾಗಿ ರವಿಕುಮಾರ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ದುಡ್ಡು ಕೊಟ್ಟರೆ ಶಾಸಕರು ಯಾರ ಜೊತೆಯಾದರೂ ಹೋಗ್ತಾರಾ ಅಷ್ಟು ಹೀನಾಯ ಪರಿಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ತಲುಪಿದ್ದಾರೆ ಅಂತ ಮಂಡ್ಯದಲ್ಲಿ ಮಾಜಿ ಎಮ್ ಎಲ್ ಸಿ ಡಾಕ್ಟರ್ ಅಶ್ವಥ್ ನಾರಾಯಣಗೌಡ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಶಾಸಕರ ಖರೀದಿಗೆ ಐವತ್ತು ಕೋಟಿಯಲ್ಲ ನೂರು ಕೋಟಿ ಆಫರ್ ಅಂತ ಹೇಳಿ ಗಣಿಗ ರವಿಕುಮಾರ್ ಆರೋಪನ ಮಾಡಿದರು ಇದೀಗ ಗಣಿಗ ರವಿಕುಮಾರ್ ವಿರುದ್ಧ ಬಿ ಜೆ ಪಿ ದೂರು ನೀಡಿದೆ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಗೆ ಮಾಜಿ ಎಮ್ ಎಲ್ ಸಿ ಡಾಕ್ಟರ್ ನಾರಾಯಣ ನಾರಾಯಣಗೌಡರಿಂದ ದೂರು ನೀಡಲಾಗಿದೆ ಕಾಂಗ್ರೆಸ್ ಪಕ್ಷದ ಶಾಸಕರು ಪಕ್ಷ ಬಿಟ್ಟು ಬರೋದಕ್ಕೆ ಬಿ ಜೆ ಪಿ ಆಫರ್ ನೀಡಿದೆ ತಲಾ ನೂರು ಕೋಟಿ ಆಫರ್ ಅಂತ ಶಾಸಕ ಗಣಿಗ ರವಿಕುಮಾರ್ ಆರೋಪಿಸಿದರು ಅವರ ಆರೋಪ ಆಧಾರ ರಹಿತ ದುರುದ್ದೇಶದಿಂದ ಕೂಡಿದೆ ಹೀಗಾಗಿ ರವಿಕುಮಾರ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಕಾಂಗ್ರೆಸ್ ಶಾಸಕರನ್ನು ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ದುಡ್ಡು ಕೊಟ್ಟರೆ ಶಾಸಕರು ಯಾರ ಆದರೂ ಹೋಗ್ತಾರಾ ಹಾಗಾದರೆ ಅಷ್ಟು ಹೀನಾಯ ಪರಿಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ತಲುಪಿದ್ದಾರಾ ಅಂಥೇಳಿ ಮಂಡ್ಯದಲ್ಲಿ ಮಾಜಿ ಎಮ್ ಎಲ್ ಸಿ ಡಾಕ್ಟರ್ ಅಶ್ವತ್ಥ್ ನಾರಾಯಣಗೌಡ ಕಿಡಿಕಾರಿದ್ದಾರೆ ಶಾಸಕರು ಗಣಿಗ ರವಿ ಅವರು ನಮ್ಮ ಪಕ್ಷದಷ್ಟು ಮೇಲೆ ಸಂತೋಷ್ ಅವರವ್ರ ಬಗ್ಗೆ ಪ್ರಹ್ಲಾದ್ ಜೋಶಿಯವ್ರ ಬಗ್ಗೆ ಶೋಭಾ ಕರಂದ್ಲಾಜಿಯವ್ರ ಬಗ್ಗೆ ಮತ್ತು ನಮ್ಮ ಪಕ್ಷದ ಕೆಲವು ವರಿಷ್ಠ ನಾಯಕರ ವಿರುದ್ಧವಾಗಿ ಒಂದು ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರಿಗೆ ಬಿ ಜೆ ಪಿಯ ವರಿಷ್ಠರು ನೂರು ಕೋಟಿ ಐವತ್ತು ಕೋಟಿ ಆಫರನ್ನು ನೀಡಿ ಪಕ್ಷಾಂತರ ಮಾಡಲಿಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಅನ್ನತಕ್ಕಂಥ ಒಂದು ಫಾಲ್ಸ್ ಅಲಿಗೇಷನನ್ನು ಈ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರವಿಯವರು ಮಾಡಿದ್ದಾರೆ ಗಣಿಗ ಅವರು ಮಂಡ್ಯ ಜಿಲ್ಲೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶಾಸಕರು ತಾವು ಕೆಲಸಗಳನ್ನು ಮಾಡಿ ತಮ್ಮ ಸಾಧನೆಗಳನ್ನು ತೋರಿಸ್ಕೊಂಡು ಜನರ ಮಧ್ಯದಲ್ಲಿ ಪ್ರಚಲಿತದಲ್ಲಿ ಇರಬೇಕೇ ಹೊರತು ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡಿಕೊಂಡು ಬೇಸ್ಲೆಸ್ ಅಲಿಗೇಷನನ್ನು ಮಾಡಿಕೊಂಡು ಸುದ್ದಿನಲ್ಲಿರುವಂಥದ್ದನ್ನು ಬಿಡಬೇಕು ಇದುವರೆಗೂ ಇದೇ ರೀತಿ ಫಾಲ್ಸ್ ಅಲಿಗೇಷನ್ ಮಾಡ್ಕೊಂಡು ಬಂದರು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯವರು ನಮ್ಮ ಸರ್ಕಾರನ ಬೀಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಸರ್ಕಾರದ ಶಾಸಕರನ್ನು ಖರೀದಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಕಾಂಗ್ರೆಸ್ಸಿನ ಶಾಸಕರು ಮಾರ್ಕೆಟಲ್ಲಿ ಸಿಗೋ ತರಕಾರಿ ಥರ ವ್ಯಾಪಾರಕ್ಕೇನೋ ಕೂತಿದ್ದಾರೆ ಹಂಗಿದ್ಮೇಲೆ ದುಡ್ಡು ಕೊಟ್ಟರೆ ಯಾರ ಜೊತೆ ಬೇಕಾದ್ರು ಹೋಗ್ತಾರ ಅಷ್ಟು ಈನ ಪರಿಸ್ಥಿತಿಗೆ ಕಾಂಗ್ರೆಸ್ಸಿನ ಶಾಸಕರು ಬಂದು ನಿಂತಿದ್ದಾರ ಆ ರೀತಿ ಅವರು ಕಾಂಗ್ರೆಸ್ಸಿನ ಶಾಸಕರ ಬಗ್ಗೆ ಯೋಚನೆ ಮಾಡ್ತಾ ಅಂತ ಅಂತೇಳಿದರೆ ಆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಆ ಪಕ್ಷದ ಮನಸ್ಥಿತಿ ಏನಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ ಇವತ್ತು ನಾವು ಅವ್ರ ವಿರುದ್ಧವಾಗಿ ಒಂದು ದೂರನ್ನು ದಾಖಲಿಸಿ ಇವತ್ತು ರಾಜ್ಯದ ಬೇರೆ ಬೇರೆ ಜಾಗಗಳನ್ನೂ ಸಹ ದೂರನ್ನು ಕೊಟ್ಟಿದ್ದೀವಿ ಮಂಡ್ಯ ಜಿಲ್ಲೆಯಿಂದಲೇ ಇವತ್ತು ದೂರನ್ನು ಕೊಟ್ಟು ಫಾಲ್ಸ್ ಅಲಿಗೇಷನ್ಸ್ ಮೇಲೆ ಅವ್ರ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ವಿ ಅವ್ರ ಮೇಲೆ ಎಫ್ ಐ ಆರನ್ನು ಅನ್ನು ಹಾಕಬೇಕು ಕೇಸನ್ನು ಹಾಕಬೇಕು ಅನ್ನೋತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಇದೆ